ಏನಿದಾಶ್ಚರ್ಯ? ಕೈಕೆಯ ಅಂತಃಪುರದಲ್ಲಿ ವಿಷಾದ ಮೌನ. ಹುಣ್ಣಿಮೆಯ ಬೆಳದಿಂಗಳ ನಿರ್ಮಲ ಕಾಂತಿಯಂತೆ ಸದಾ ಪ್ರಕಾಶಿಸುತ್ತಿದ್ದ ನನ್ನ ಕೈಕೆಯ ಮಂದಿರದಲ್ಲಿ ಇಂದು ಅಗಾಧಗಾಢಾಂಧಕಾರ. ನಾನು ಬಂದೊಡನೆ ಮಂದಹಾಸದಿ ಬಂದು ಮಧುರೋಕ್ತಿಗಳನ್ನಾಡಿ ಸ್ವಾಗತಿಸುತ್ತಿದ್ದ ನನ್ನ ಕೈಕೆ ಇಂದೇಕೆ ಇಂದೇಕೆ ಕಾಣುತ್ತಿಲ್ಲ? ಕೈಕಾ, ಕೈಕಾ, ಕೈಕಾ. ಓಹ್, ಆಭರಣಗಳೆಲ್ಲ ಚೆಲ್ಲಾಡಿವೆ. ಇದಕ್ಕೆ ಕಾರಣವಾದರೂ ಏನಿರಬಹುದು? ಕೈಕಾ, ಕೈಕಾ. ಓ, ಕೈಕೆಯು ಮಲಗಿರುವಳು. ಕೈಕಾ, ಕೈಕಾ. ಸಮಸ್ತ ಸಾಚೇತ ನಗರವೇ ರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಸಡಗಿರುವಾಗ ಇಂದು ಕೈಕಾ ನೀನಾದರೂ ಏಕೆ ಚಿನ್ನಳಾಗಿರುವೆ? ನನ್ನಿಂದೇನಾದರೂ ಅಪಚಾರವಾಯಿತೆ? ನನ್ನ ಮೇಲೆ ಕೋಪವೇ? ನನ್ನಲ್ಲಿ ಕೋಪವೇ? ನೀನು ನನ್ನ ಮೋಹ ಧರಿಸಿ ಅಷ್ಟೇ ಅಲ್ಲ, ನನ್ನ ಹೃದಯೇಶ್ವರಿ, ಸರ್ವಕಾಲಕ್ಕೂ ನೀನೇ ನನಗೆ ಅತಿಶಯಳು. ನಾನು ನಿಮಗೆ ಅತಿಶಯಳೆ ಆಗಿದ್ದರೆ ಕೌಸಲ್ಯಾದೇವಿಯ ಮನೋಭಿಷ್ಟೆಗೆ ನೀವು ಸ್ಪಂದಿಸುತ್ತಿರಲಿಲ್ಲ. ಇಷ್ಟಕ್ಕೂ ಕೌಸಲ್ಯಾದೇವಿ ಅಪೇಕ್ಷಿಸಿದ್ದಾದರೂ ಏನು? ನಾನು ಸ್ಪಂದಿಸಿ ನೆರವೇರಿಸಿದ್ದಾದರೂ ಏನು? ಓಹೋ, ಏನೂ ಅರಿಯದವರಂತೆ ನನ್ನನ್ನೇ ಪ್ರಶ್ನಿಸುತ್ತಿರುವಿರಲ್ಲ. ಎಷ್ಟೇ ಆದರೂ ತಾವು ಚಕ್ರವರ್ತಿಗಳಲ್ಲವೇ? ಅಲ್ಲದೆ ಇನ್ನೇನು, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ. ದೇವಿ ದೇವಿ, ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ ಕಾರಣ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಯಿತೇ ವಿನಃ ಭರತನ್ನು ಬಿಟ್ಟು ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕೆಂದಲ್ಲ. ಅವರಿಗೂ ಸಹ ವರ್ತಮಾನ ಕಳುಹಿಸಿದ್ದೇನೆ. ಸಕಾಲಕ್ಕೆ ಅವರೂ ಬರುವವರಿದ್ದಾರೆ.
ಈ ಅಲ್ಪ ವಿಚಾರಕ್ಕೆ ನನ್ನ ಮೇಲೆ ಕೋಪವೇ? ಬಾ ದೇವಿ, ಕುಳಿತುಕೋ. ಬಾ ದೇವಿ. ಕೈಕಾ, ಕೈಕಾ, ಏತಕ್ಕೆ ಕೋಪಿಸಿಕೊಳ್ಳುವೆ? ಕೈಕಾ, ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೋ. ಎಷ್ಟೋ ಸಾರಿ ನೀನು ಬಯಸದಿದ್ದರೂ ಸ್ವಯಂ ನಾನೇ ನಿನ್ನ ಮನೋಭಿಷ್ಟೆಯನ್ನು ಅರ್ಥೈಸಿಕೊಂಡು ನಿನ್ನ ಎಷ್ಟೋ ಇಚ್ಛೆಗಳನ್ನು ಪೂರೈಸಿಲ್ಲವೇ? ಅದು ಅಂದಿನ ವಿಚಾರ. ಆದರೆ ಇಂದು ಭಿನ್ನವಿಸಿಕೋ. ಸೂರ್ಯನ ರಶ್ಮಿಗೆ ಕರಗುವ ಹಿಮದಂತೆ ನಿನ್ನ ಮನದ ದುಗುಡವನ್ನು ಕ್ಷಣಾರ್ಧದಲ್ಲಿ ನಿವಾರಿಸುತ್ತೇನೆ. ಸತ್ಯವೇ? ಸಂದೇಹವೇ? ಸೂರ್ಯವಂಶದ ಅರಸರು ಎಂದಿಗೂ ವಚನಭ್ರಷ್ಟರಾದವರಲ್ಲ. ನಾನೂ ಸಹ ಇಟ್ಟ ಆಣೆಗೂ ಕೊಟ್ಟ ವಾಗ್ದಾನಕ್ಕೂ ಎಂದೂ ತಪ್ಪಿ ನಡೆದವನಲ್ಲ. ವಂಶದ ಕೀರ್ತಿ ಪ್ರತಿಷ್ಠೆಗಳ ಪ್ರವರ್ಧಮಾನಕ್ಕೆ ಎಂದೂ ಕುಂದು ತಂದವನಲ್ಲ. ನಿಜವೇ? ಅದೇನು ನಿನ್ನ ಕೋರಿಕೆ? ಭಿನ್ನವಿಸಿಕೋ, ಕ್ಷಣಾರ್ಧದಲ್ಲಿ ನಿವಾರಿಸುತ್ತೇನೆ. ಹಾಗಾದರೆ ಪ್ರಾಣೇಶ್ವರ, ಶ್ರೀರಾಮಚಂದ್ರನ ಆಣೆಯಾಗಿಯೂ ನೀವು ನೆರವೇರಿಸುವೆನೆಂದು ನನಗೆ ವಚನ ಕೊಡಿ. ಅಗತ್ಯವಾಗಿ ಸೂರ್ಯಚಂದ್ರರ ಸಾಕ್ಷಿಯಾಗಿ ರವಿವಂಶ ಪ್ರವರ್ಧಕರ ಧರ್ಮನಿಷ್ಠೆಗಳು ಈ ಧರಣಿಯಲ್ಲಿ ಪಸರಿಸುವುದು ಎಷ್ಟು ನಿತ್ಯ ಸತ್ಯವೋ ಅಷ್ಟೇ ಸತ್ಯಾನಿಷ್ಠಾಪರನಾದ ರಾಮಚಂದ್ರನ ಸಾಕ್ಷಿಯಾಗಿಯೂ ನಿನ್ನ ಮನೋವಿಷ್ಠೆಯನ್ನು ನೆರವೇರಿಸುತ್ತೇನೆ. ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತು. ಕೇಳಲೆ ಪ್ರಿಯ. ಕೇಳು ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ ಎರಡು ವರಗಳನ್ನು ಕೊಟ್ಟಿದ್ದೀರಿ. ಹೌದು. ಆ ವರಗಳನ್ನು ಇಂದು ಈಗ ನೆರವೇರಿಸಿ ಕೊಡಿ. ಹೃದಯವಲ್ಲವೇ, ಹೃದಯವಲ್ಲವೇ, ಅದೇನು ನಿನ್ನ ಕೋರಿಕೆ? ಭಿನ್ನವಿಸಿಕೋ. ಹಾಗಾದರೆ ನನ್ನ ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ರಾಘವನ ಬದಲಾಗಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇನ್ನು ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ಕೈಕಾ, ಕೈಕಾ, ಅಂದು ನಾನು ಅನುಗ್ರಹಿಸಿದ ವರಗಳಿಗೆ ಇಂದು ನೀನು ಅಪೇಕ್ಷಿಸುವ ಪ್ರತಿಫಲ ಇದೆಯೇನು? ಇದೆಯೇನು? ದೇವಿ, ದೇವಿ, ನೀನು ರಾಜಧರ್ಮವನ್ನರಿತ ಸ್ತ್ರೀ. ವಂಶದ ಕೀರ್ತಿಗೆ ಕಳಂಕ ತರುವಂತಹ ಕೋರಿಕೆಯನ್ನು ಅಪೇಕ್ಷಿಸಬಹುದೇ? ನನ್ನನ್ನು ಪರೀಕ್ಷಿಸುವ ನೆಪದಲ್ಲಿ ರಾಮಚಂದ್ರನಿಗೆ ದ್ರೋಹ ಬಗೆದು ಜನ ಅಪವಾದಕ್ಕೆ ಗುರಿಯಾಗಬೇಡ. ಇದೆಂತಹ ದುರಾಲೋಚನೆ ನಿನ್ನದು? ದುರಾಲೋಚನೆ ನನ್ನದು? ಪ್ರಾಣೇಶ್ವರ, ಭರತ ಶತ್ರುಘ್ನರು ಇಲ್ಲದಿರುವ ಸಮಯದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವನ್ನು ನಿಶ್ಚಯಿಸಿರುವುದು ನಿಮ್ಮ ದುರಾಲೋಚನೆ. ಮಗನ ಉನ್ನತ ಭವಿಷ್ಯಕ್ಕಾಗಿ ನಾನು ಕೋರಿದ ಕೋರಿಕೆ ದುರಾಲೋಚನೆ. ನನ್ನಿಚ್ಛೆಯಂತೆ ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಕೈಕಾ, ಕೈಕಾ, ಅಂದು ನಾನು ಅನುಗ್ರಹಿಸಿದ ವರಗಳೇ ಇಂದು ನನ್ನ ರಾಮಚಂದ್ರನಿಗೆ ಶಾಪವಾಯಿತೇ? ಶಾಪವಾಯಿತೆ, ಶಾಪ. ಕೈಕಾ, ಕೈಕಾ, ನಿನ್ನಿಚ್ಛೆಯಂತೆ ಭರತನಿಗೆ ಪಟ್ಟ ಕಟ್ಟುತ್ತೇನೆ. ಆದರೆ ಆದರೆ ರಾಮಚಂದ್ರನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ರಾಮಚಂದ್ರನೇನಾದರೂ ವನವಾಸಕ್ಕೆ ಹೋದದ್ದಾದರೆ ಆ ಕ್ಷಣವೇ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವುದು.
ಅದೆಂದಿಗೂ ಸಾಧ್ಯವಿಲ್ಲ. ಭರತನು ರಾಜ್ಯವನ್ನು ಆಳಬೇಕಾದರೆ, ಸ್ವೇಚ್ಛಾಪರನಾಗಿ ರಾಜ್ಯವನ್ನು ಆಳಬೇಕಾದರೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲೇಬೇಕು. ಅದು ಅಲ್ಲದೆ ಪ್ರಜೆಗಳು ರಾಮನ ಮೇಲಿರುವ ಅನುಕಂಪದಿಂದ ಭರತನನ್ನು ದೂಷಿಸುತ್ತಾರೆ. ಆದುದರಿಂದ ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡಲೇಬೇಕು. ಶ್ರೀ ಕುಲಘಾತಕಿ, ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ರಘುವಂಶವನ್ನೇ ನುಂಗಲು ಬಂದ ಮಹಾನಾರಿ, ನೀಚಸ್ತ್ರೀ, ನೀಚಸ್ತ್ರೀ, ಹೃದಯಹೀನಳೆ, ಹೃದಯಹೀನಳೆ. ಹೇ ನನ್ನ ಪ್ರಾಣ ಜ್ಯೋತಿಯಾದ ಹೇ ರಾಘವ, ತ್ರಿಕಾಲಜ್ಞಾನಿಗಳಾದ ವಸಿಷ್ಠರು ನಿನ್ನ ಕೈಗೆ ಕಟ್ಟಿದ ಕಂಕಣವು ವ್ಯರ್ಥವಾಗಿ ಇಂದು ನಾರುಡಿಯನ್ನು ಹುಟ್ಟು ಅರಣ್ಯವಾಸಕ್ಕೆ ತೆರಳುವಂತಾದೆಯ ಕಂದ. ಘೋರ ದೃಶ್ಯವನ್ನು ಕಂಡು ನಾನು ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇಲೆ ಮೇಯುತ್ತಿದೆ, ಹಸ್ತವು ಹಸ್ತಕಳಗಳು ನುಗ್ಗುತ್ತೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವು ಈ ಭೂಮಿಯ ಮೇಲೆ ಬಿಡುವುದಿಲ್ಲ. ನಿನ್ನನ್ನು ನಿನ್ನನ್ನು ಈಗಿಯೇ ಬಿಟ್ಟಿದ್ದೇ ಹೋದರೆ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದುದರಿಂದ ಆದುದರಿಂದ ನಿನ್ನನ್ನು ಕೊಂದು ನನ್ನ ಏನಿದು ತಂದೆಯೇ? ಶಾಂತರಾಗಿ ಜನಕ, ಸಮಾಧಾನ. ರಾಮಚಂದ್ರ ಜನಕ, ರಾಮ 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 ಜನಕ, ಶಾಂತರಾಗಿ. ಸಮಾಧಾನವಾಗಿ ಜನಕ, ಶಾಂತರಾಗಿ. ಅಮ್ಮ, ಇದೇನಿದು ತಾಯಿ? ಈ ದಿನ ಜನಕನ ರೀತಿ ಬೇರೆಯಾಗಿರಲು ಕಾರಣವೇನಮ್ಮ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿ ಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ಅದಾವ ನಿಮ್ಮ ಮಾತನ್ನು ಈಡೇರಿಸಲಾರದೆ ಇಷ್ಟೊಂದು ವ್ಯಥೆ ಪಡುತ್ತಿರುವರು ಹೇಳು ತಾಯಿ. ದೇವಿ, ಮಗನಾದ ನಾನು ಅದನ್ನು ನಡೆಸಿಕೊಡುತ್ತೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯ್ತು, ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು ಬಿಡು. ಅಮ್ಮ, ಎಂದು ಈ ರೀತಿಯಾಗಿ ನೀವು ನನ್ನ ಮೇಲೆ ಅನುಮಾನ ಪಟ್ಟು ಬರಲ್ಲ. ಹೇಳು ತಾಯಿ, ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಸಾಕ್ಷಿಯಾಗಿ ನಡೆಸಿಕೊಡುತ್ತಾನೆ. ಹಾಗಾದರೆ ಕೇಳು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆರಡು ವರಗಳನ್ನು ಕೊಟ್ಟಿದ್ದರು. ಕೇಳಿ ಬಲ್ಲನ ತಾಯಿ. ಆ ವರಗಳನ್ನು ನಾನು ಇಂದು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮಗನೇ ವರಕ್ಕೆ. ಕೈಕಾ, ಕೈಕಾ, ಸಾಕು, ನಿಲ್ಲಿಸಿ. ನನ್ನ ಮೊದಲನೇ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಕ್ತಿ ಕೊಡಬೇಕೆ? ಭರತನಾರು ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ರಾಜ್ಯವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ಹಿಂದಿನವರಂತೆ ನಾವೂ ಕೂಡ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಆಗಲಿ ತಾಯಿ, ಆಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ ಎರಡನೇ ವರವಾವುದು ತಾಯಿ. ದೇವಿ, ದೇವಿ, ಶಾಂತರಾಗಿ. ಇನ್ನು ನನ್ನ ಎರಡನೇ ವರಕ್ಕೆ ಬೇಡ, ಬೇಡ. ನೀನು ನಾರು ಮಡಿಗಳಂತೆ ಜಟಾವಲ್ಕಲಧಾರಿಯಾಗಿ
ಮುನಿವೃತ್ತಿಯಿಂದ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪಿ ಸಾಮ್ರಾಜ್ಯ ಭಾರವಂ ಧರಿಪುದಂ ಸಾಮ್ರಾಜ್ಯ ಭಾರವಂ ಧರಿಪುದಂ ಪಡಿಸಿದ ಮಾತೆ ನೀನು ಅಮ್ಮ ವನವಾಸ ನೆಪದಿಂದ ವನವಾಸ ನೆಪದಿಂದ ಮುಡಿ ಜನರ ಸೇವಿಸುವ ಜನ ಪದವಿಯನಗಿತ್ತ ಮಾತೆ ನೀನು ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದವಿಂತೆ ಪೂತೆ ನಿಶ್ಚಯ ಜೀವನವಾದ ಕೊಟ್ಟಿದೆ ನೀನೀತೆ ನನಗೆ ನಿನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯ ತಾಯಿ. ಈ ಕೋಶಲ ದೇಶವನ್ನು ನಿಭಾಯಿಸಲು ನಾನು ಅಶಕ್ತನಿಂತಲು ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡುವ ಅವಕಾಶ ಕಲ್ಪಿಸಿಕೊಟ್ಟೆ ತಾಯೇ. ಮಾ, ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ತನ್ನ ಮಗನಾದ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವಿರುವುದನ್ನು ಅದು ಇಂದಿಗೆ ಸ್ಥಿರಪಟ್ಟಿತ್ತು ತಾಯಿ. ಆಗಲಮ್ಮ, ಆಗಲಿ ತಾಯಿ, ನಿನ್ನ ಹೆಚ್ಚೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆ. ಅಮ್ಮ, ಇನ್ನು ಮುಂದೆ ಜನಕನ ಯೋಗಕ್ಷೇಮವು ನಮ್ಮನ್ನೇ ಹೊಂದಿರುವುದು ತಾಯಿ. ಜನಕ, ಈ ಅಲ್ಪವಾದ ವಿಚಾರಕ್ಕೆ ನೀವು ಇಷ್ಟೊಂದು ವ್ಯಕ್ತಪಡಬೇಕೆ? ಶಾಂತರಾಗಿ ಜನಕ, ಸಮಾಧಾನರಾಗಿ. ರಾಮ, ರಾಮಚಂದ್ರ, ಹೇ ರಾಘವ, ಕೈಕಾ, ಕೈಕಾ, ಏಕೆ ಇಷ್ಟೊಂದು ಕಠೋರ ಹೃದಯಳಾದೆ? ಏಕೆ ಇಷ್ಟೊಂದು ಕಠೋರ ಹೃದಯಳಾದೆ? ನಿನ್ನ ಈ ನಿರ್ಧಾರದಿಂದ ಲೋಕವೇ ನಮ್ಮನ್ನು ನೋಡಿ ನಗುವುದು ಕೈಕಾ, ನಮ್ಮನ್ನು ನೋಡಿ ನಗುವುದು.
ಜ್ಞಾನವಿಲ್ಲ ಚಿಂತೆಯನ್ನು ಬಿಡೋದಿಲ್ಲ, ಕಣ್ಣು ಹರಿಯ ಜ್ಞಾನವಿಲ್ಲ ಚಿಂತೆಯನ್ನು ಬಿಡೋದಿಲ್ಲ, ಸಂಸಾರದೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದಿದ್ದೇನಪ್ಪ, ಎಂತ ಮಾನವ ಜನ್ಮ ಏನ್ ಮಾಡ್ಬೇಕಿದ್ದೀನಪ್ಪ. ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳಿದ್ನಲ್ಲ, ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಾರೆ. ಮಾತೆಯಿಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಯಾಕೆ ಅಂತ ಹೇಳಿದ್ರೆ, ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕೆರಳಲ್ಲಿ ಹಾರವಾಗಿರಿಸಿಕೊಂಡು ಪ್ರೀತಿ ಮಮ್ಮತೆ ವಾಸಲ್ಲೇ ಸಂತೋಷದಿಂದ ಸಾಗಿ ಸಲಹುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದ್ರೆ, ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಹರ ಹೇಳಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಕಲಾ ಪ್ರೇಕ್ಷಕರೇ ಮೊದಲ ಕಲಾವಿದರು. ಯಾಕೆ ಅಂತ ಹೇಳಿದ್ರೆ, ಆ ಪ್ರೇಕ್ಷಕರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕರು ಎಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯುವಾಗ ಹೆಸರುತ್ತೆ, ಉಸಿರುವುದಿಲ್ಲ. ಎರಡರಿಂದ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ನೋಡಿ. ತಾವು ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಅದು ಮಹಾ ದೊಡ್ಡದಾದ ಸಾಧನೆ, ಅದು ಮಹತ್ತರವಾದ ಸಾಧನೆ. ಏಕೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ, ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡಿಕೊಳ್ಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಆ ಶಬ್ದ ಬರ್ತಾ ಇಲ್ಲ, ಆಹಾ ಆನಂದ. ಯಾವುದಾದ್ರೂ ಸಾಧನೆಯಲ್ಲಿ ಒಂದೇ ಒಂದು ಸಾಧನೆಯನ್ನು ತೋರಿಸಕ್ಕೆ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಎಚ್ಚೆತ್ತುಕೊಂಡ್ಬಿಡುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನು ಕಲಿಸಿ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ತಮ್ಮ ಮುಂದೆ ಆಗ್ಬೋದು. ಮತ್ತೊಂದು ಆ ಸಾಧನೆಯ ಒಂದು ಯೋಗಾಭ್ಯಾಸವನ್ನು ಎಚ್ಚೆತ್ತಿಕೊಂಡ್ಬಿಟ್ಟೆ. ನಮ್ಮ ಗುರುಗಳು ಹೇಳಿಕೊಟ್ಟ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿಬಿಟ್ಟಿದ್ದೀನಿ. ಗುರುಗಳು ಕೇಳಿದ್ರೆ ಹೇಳ್ಬಿಡಿ. ಏನಯ್ಯ ಶಿಷ್ಯೋತ್ತಮ, ನಾನು ಉಪದೇಶದ ಉಪದೇಶವನ್ನೆಲ್ಲ ಇಲ್ಲೆಲ್ಲ ಇವರಿಗೆಲ್ಲ ತಿಳಿಸ್ಬಿಟ್ಟಿಯಾ? ಹೌದು ಗುರುಗಳೇ, ಯೋಗಾಭ್ಯಾಸ ಮಾಡ್ತೋರ. ಹೌದು, ತಾವು ಹೇಳಿಕೊಟ್ರಲ್ಲ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಬ್ರಾಹ್ಮಣೋತ್ತರಗಳಿಗೆ ಬಹಳ ಮುಖ್ಯವಾದದ್ದು ಅಂತ. ಆದ್ರಿಂದ ಎಲ್ಲ ಪರಿಪಕ್ವವಾಗಿ ಹೇಳ್ಬಿಟ್ಟಿದ್ದೀನಿ. ನನ್ನ ವಿದ್ಯೆ ಎಲ್ಲ ನಿನಗೆ ಇದ್ದಾರೆ ಗುರುಗಳೇ. ಇನ್ನೊಂದು ಅನುಮಾನ ನನಗೆ, ಎಲ್ಲೂ ಹೋದ್ರು ಪುರೋಹಿತರು ಬರಬಾರ್ದು, ಪುರೋಹಿತರು ಬರಬಾರ್ದು ಅಂತಾರೆ. ಯಾಕೆ ಗುರುಗಳೇ? ಅದು ಪುರೋಹಿತರಲ್ಲ, ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಏನು ಮಾತು ಹೇಳ್ಬಿಟ್ರು ಗುರು? ಯಾವುದೇ ಯಜ್ಞ ಯಾಗಾದಿಗಳಾದ್ರೆ ಮಾಡೋರು ಯಾರು? ನಾವೆಲ್ವೇ. ಇನ್ನೊಂದು ಅನುಮಾನ ಚಿಕ್ಕ, ಈ ಎಲ್ಲರೂ ಭೋಜನ ಪ್ರಿಯ ಅಂತಾರೆ. ನಾವು ಭೋಜನ ಪ್ರಿಯ, ಇವರು ಭೋಜನ ಮಾಡ್ತಾರೆ, ಅವರು ಭೋಜನ ಮಾಡ್ತಾರೆ, ಎಲ್ಲರೂ ಭೋಜನ ಮಾಡ್ತಾರೆ. ಆದರೆ ಭೋಜನ ಪ್ರಿಯ ಅಂತ ಯಾಕೆ ಹೇಳ್ತಾರೆ ಗುರು? ವಿಚಾರ ಇದೆ. ನಾವು ಬೇರೆಯವ್ರಿಗೆ ಉಪದೇಶ ಹೇಳಿಕೊಟ್ಟು ಅವರೆಲ್ಲರಿಗೂ ಪ್ರಿಯವಾಗ್ತೀವಿ, ಅದು ಬಹುಜನಪ್ರಿಯ. ಬಹುಜನಪ್ರಿಯ ಅದು ಆದ್ರೂ ನಾವು ಅದರಲ್ಲೂ ಮುಂದಿದ್ದೀವಿ ಅಲ್ವೇ? ಏನು ವಿಚಾರ ಹೇಳಬೇಕು ಅಂತಿದ್ರಲ್ಲ, ಹಾ ವಿಚಾರ ಗೊತ್ತಿಲ್ವೇ? ಇಲ್ವಲ್ಲ, ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ, ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ನಮ್ಮಂತ ಬ್ರಾಹ್ಮಣರಿಗೆಲ್ಲ ಭೂರಿ ಭೋಜನವನ್ನು ಏರ್ಪಡಿಸಿದ್ದಾರೆ. ಭೋಜನ ಹುಡುಗರೆ, ವಸ್ತ್ರ ಒಡವೆ, ಬೇರೆ ಆಗ್ಬಿಟ್ಟು ಬೇರೆ ಆಗ್ಬಿಟ್ಟು ನಾವು ಒಬ್ಬನೇ ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು. ನೀನ್ ಒಬ್ಬ ಶಿಷ್ಯ ಹೇಳಿ ಕೇಳ್ತೀನಿ, ಗಂಭೀರವಾಗಿರ್ತೀನಿ. ರಾಜಸ್ಥಾನ ಹೋಗೋಣವೇ. ಶುಭಮಯಿ ಕಾಯ ಶ್ರೀ ತುಳಸಿ ಮಾತೆ, ಶುಭ
ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರ್ಷದ ಸುದಿನ! ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆ. ಮಾಮ ಪ್ರಾಣ ಪ್ರಾಣ
ದೀರ್ಘಸುಮಂಗಲೀ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಈ ದಿನ ನನ್ನ ಪಟ್ಟಾಭಿಷೇಕ ಮಹೋತ್ಸವವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವೆ. ನನ್ನ ಗೊದಗ್ರವ ಈ ಅಮಂಗಳದ ವಾರ್ತೆಯನ್ನು ಆಕೆಗೆ ಏನೆಂದು ತಿಳಿಸಲಿ? ಸೀತಾ, ಜಾನಕಿ, ನಮಸ್ಕರಿಸಿ. Thank you.
ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖವನ್ನು ಅದೇಕೆ ಪ್ರಭು ಈ ರೀತಿ ಕಾಂತಿ ಹೀನವಾಗಿರುವುದಲ್ಲ ಮಾಡುವ
ನನ್ನ ಸಂಗಡ ಹೇಳಬಾರದೆ. ಏನೆಂದು ಹೇಳಲಿ ಜಾನಕಿ, ಈ ದಿನ ನನ್ನ ಪಟ್ಟಾಭಿಷೇಕ ಮಹೋತ್ಸವವು ನಡೆಯುವಂತಿಲ್ಲ. ನಡೆಯುವುದಿಲ್ಲ? ಕಾರಣ? ಅದಕ್ಕಾಗಿ ಇಷ್ಟೊಂದು ಚಿಂತೆಯೇ ಜಾನಕಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿರುವರು. ಏನು ಬರಾಗಿ ಪ್ರಭು? ಮೊದಲನೇ ವರಕ್ಕೆ, ಈ ಕೋಶಲ ದೇಶದ ಪಟ್ಟವನ್ನು ತನ್ನ ಮಗನಾದ ಭರತನಿಗೆ ಕಟ್ಟಬೇಕೆಂತ. ಸ್ವಾಮಿ, ಇನ್ನು ಎರಡನೇ ವರಕ್ಕೆ, ನಾನು ಜಟಾವಲ್ಕರದಾರಿಯಾಗಿ ಪುರಪ್ರವೇಶವಿಲ್ಲದೆ ನಾರು ಮಡಿಗಳನ್ನಿಟ್ಟು 14 ವರ್ಷ ಅರಣ್ಯವಾಸ ಮಾಡಬೇಕೆಂತಲೂ. ರಾಮಚಂದ್ರ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತಿರಬೇಕು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ನೀನು ಅತ್ತೆ ಮಾವಂದರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. ನಾನು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವು. ಆರಿಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯ ನಾನು. ಅಂದಮೇಲೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು, ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಜಾನಕಿ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿಗೆ ಬಂದು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣಿನಿಂದ ನೋಡಲಾರೆ. ಜಾನಕಿ, ನನ್ನ ಮಾತನ್ನು ಕೇಳು. ಆರ್ಯಪುತ್ರ, ನಾನು 14 ವರ್ಷ ವನವಾಸವನ್ನು ಜಾಗೃತಿಯಾಗಿ ಮುಗಿಸಿಕೊಂಡು ಬಂದು ಬಿಡುತ್ತೇನೆ. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವ. ನಿಮ್ಮ ಸಂಗಡ ನಾಗಯುವ ಅರಣ್ಯ ವಾಸ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ಅರಣ್ಯ ವಾಸಕ್ಕೆ ಕರೆದುಕೊಂಡು ಹೋಗಲಿಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ನಡಿ, ವಿಧಿ ಇಚ್ಛಿದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ತೊಡೆದು ವನವಾಸಕ್ಕೆ